ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ರಾಜ್ಯ ಬಿಜೆಪಿ ಕಾರ್ಯ मे 10ರಂದು ನಡೆಯಲಿರುವ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ನಿಮಿತ್ತ ಪ್ರಧಾನಿ ನರೇಂದ್ರ ಮೋದಿ ರವರಿಂದ ದಿನಾಂಕ 27ರಂದು ರಾಜ್ಯ ಬಿಜೆಪಿ ಕಾರ್ಯಕರ್ತರೊಂದಿಗೆ ವರ್ಚುವಲ್ ಸಭೆ ಮೂಲಕ ಕಾರ್ಯಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯಕ್ಕೆ ಬರುವ 5 ವರ್ಷಗಳು ಅಮೃತ ಕಾಲವಾಗಿ ಒದಗಿ ಬರಲಿದೆ ಎಂದು ರಾಜ್ಯ ಮತದಾರರಲ್ಲಿ ನರೇಂದ್ರ ಮೋದಿ ರವರು ಈ ವೇಳೆ ಭರವಸೆ ಮೂಡಿಸಿದರು ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 27ರಂದು ನಗರದ ಸಿದ್ದಿಪ್ರಿಯ ಕಲ್ಯಾಣ ಮಂಟಪದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರವರಿಂದ ವರ್ಚುವಲ್ ಸಭೆ ಮೂಲಕ ಪಕ್ಷದ ಕಾರ್ಯಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯದ 58112 ಬೂತ್ ಹಾಗೂ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ 1680 ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಬರೋಬ್ಬರಿ 50 ಲಕ್ಷ ಕಾರ್ಯಕರ್ತರೊಂದಿಗೆ ವರ್ಚುವಲ್ ಸಂವಾದ ಕೈಗೊಳ್ಳಲಾಗಿ ರಾಜ್ಯದಲ್ಲಿ ಮೇ 10ಕ್ಕೆ ಚುನಾವಣೆ ನಡೆಯಲಿದ್ದು ಈಗಾಗಲೇ ರಾಜ್ಯಕ್ಕೆ ಅಮೃತಕಾಲ ಪ್ರಾರಂಭಗೊಂಡಿದೆ ಕಾರ್ಯಕರ್ತರು ಬೂತ್ ಲೆವೆಲ್ ನಲ್ಲಿ ಶ್ರಮಿಸಿ ಮತದಾತನನ್ನ ಮತಗಟ್ಟೆಗೆ ಸಾಗಿಸಿ ಮತ ಹಾಕಿಸುವ ಮೂಲಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕೆಂದು ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬಿದರು ಆನೆ ವಾಲೆ 24 25 ಸಾಲ ದೇಶಕ್ಕೆ ಲಿಯ ಅಮೃತ ಕಾಲ ಹೈ ಇನ್ಕಿ ಶುರುವಾತ್ ಇನಿ 5 ವರ್ಷೋ ಸೆ ಹೋನೆ ವಾಲಿ ಹೈ ये किसी सरकार की बात नहीं है ये किसी दल की बात नहीं है ये देश की बात है इन 5 वर्षों की प्रगति हमारे अमृत काल की नींव होने वाली है ऐसे में मतदाताओं को उन्हें चुनना चाहिए जिनके पास अमृत काल के लिए कुछ ब्लूप्रिंट हो देश को गति देने के लिए कर्नाटक का विकास हमें पूरी सक्षमता के साथ आगे बढ़ना है विश्वास के साथ आगे बढ़ना है साथियों इन्हीं वजह से आज कर्नाटक की जनता बीजेपी की पूर्ण बहुमत की स्थिर और मजबूत सरकार बनाने के लिए तैयार है साथियों ये मेरा सौभाग्य है कि मुझे आप सबसे आज बूथ लेवल के लाखों कार्यकर्ताओं के दर्शन करने का भी सौभाग्य मिला है आपसे बातचीत करने का भी सौभाग्य मिला है और मैं आश्वस्त हो गया हूं कि इस बार सारे रिकॉर्ड तोड़ करके भारतीय जनता पार्टी को कर्नाटका की जनता विजयी बनाने वाली ही आशीर्वाद देने वाली है लेकिन साथियों जनता के आशीर्वाद उसको हमें पोलिंग बूथ तक पहुंचाना पड़ता है आंधी कितनी ही तेज क्यों ना हो लेकिन साइकिल की ट्यूब लेके खड़े हो जाए तो हवा नहीं भरती है पंप लगता है वैसे ही आंधी है आशीर्वाद का प्रवाह है लेकिन पोलिंग बूथ तक ले जाने के लिए कार्यकर्ता डटे रहना चाहिए बूथ कमेटी डटी रहनी चाहिए बूथ की शक्ति लगनी चाहिए और आप देखिए बूथ विजय निश्चित हो जाएगा और जब बूथ विजय हो जाएगा तो कर्नाटक के उज्जवल भविष्य की गारंटी भी पक्की हो जाएगी और कर्नाटक की जनता का आशीर्वाद लेना ही मेरे लिए बहुत बड़ा सौभाग्य होता है आने वाले दिनों में
हम घर घर जाकर बीजेपी के प्रति हर कन्नड़िया कन्नड़िका को, हर मेरे कन्नड़िका भाई को, उनके विश्वास को और मजबूत करेंगे। आपको पूरे विश्वास के साथ फ्रंट फुट पर खेलना है, हमें हर बूथ हर पन्ने तक पहुंचना है। आप सभी को मेरी बहुत बहुत शुभकामनाएं, बहुत बहुत धन्यवाद। ಹೀಗೆ ಪ್ರಧಾನಿರವರ ಮಾತುಕತೆಯ ನಂತರ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಮತದಾರರ ಮನವನ್ನ ಗೆಲ್ಲುವ ಮೂಲಕ ಮತಗಟ್ಟೆಗೆ ಕರೆತಂದು ಬಿಜೆಪಿ ಪಕ್ಷಕ್ಕೆ ಮತ ಹಾಕಿಸುವ ಬಹುದೊಡ್ಡ ಜವಾಬ್ದಾರಿ ಕಾರ್ಯಕರ್ತರಿಗಿದೆ. ಮೇ 10ರಂದು ಕಾರ್ಯಕರ್ತರು ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮಿಸುತ್ತಾರೆಂಬ ಭರವಸೆ ನನ್ನಲ್ಲಿದೆ ಎಂದರು. ಈ 10 ಜನ ಬೂತಿನಲ್ಲಿ ಇರತಕ್ಕಂತವರು ಪ್ರತಿಯೊಂದು ಮನೆಯಲ್ಲಿ ಹೋಗಿ ಒಂದು ಮಹಿಳಾ ಕಾರ್ಯಕರ್ತೆ ಬೂತಿನ ಒಂದು ಪುರುಷ ಕಾರ್ಯಕರ್ತ ಮನೆಯಲ್ಲಿ ಹೋಗಿ ವಿಶ್ವಾಸ ನಂಬಿಕೆ ಅನೇಕ ಯೋಜನೆಗಳ ಬಗ್ಗೆ ಪರಿಚಯ ಮಾಡಿ ಮತವನ್ನು ಕೇಳುವಂತ ಕೆಲಸ ನಾವು ಮಾಡಬೇಕು ಕಾರ್ಯಕರ್ತರು ಅನ್ನೋ ಒಂದು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಕೆಲಸ ಮಾಡಬೇಕಾಗಿರೋದು ನಮ್ಮ ಭವಿಷ್ಯದ ಜೊತೆಗೆ ಮುಂದೆ ಬರುವಂಥ ಪೀಳಿಗೆಗೆ ಅನ್ನೋ ವ್ಯತ್ಯಾಸ ಏನು ಹೇಳಿದ್ರು ಈಗಿನ ತಾತ್ಕಾಲಿಕವಾಗಿರ್ತಕ್ಕಂಥ ವಿಚಾರಗಳಿಗಾಗಿ ತಾವು ಕೆಲಸ ಮಾಡೋದು ಬೇಡ, ಮುಂದೆ ಇನ್ನೂ 25 ವರ್ಷದ ಭವಿಷ್ಯ ಕಟ್ಟೋದಕ್ಕೆ ನಾವೆಲ್ಲ ಕಾರ್ಯಕರ್ತರು ಸೇರಿ ದೇಶ ಕಟ್ಟುವಂಥ ಕೆಲಸ ಮಾಡೋಣ ಅಂಥೇಳಿ ಕಾರ್ಯಕರ್ತರಲ್ಲಿ ಸ್ಫೂರ್ತಿ ತುಂಬಿರ್ತಕ್ಕಂಥ ವಿಚಾರಗಳನ್ನು ಇವತ್ತು ನಮ್ಮ ಕಾರ್ಯಕರ್ತರಿಗೆ ಹೇಳಿರ್ತಕ್ಕಂಥದ್ದು. ನಮ್ಮ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ಅಮೃತಕಾಲ ದೇಶಕ್ಕೆ ಹೇಗೆ ಬರ್ತಾ ಇದೆ, ಬರುವಂಥ 25 ವರ್ಷದಲ್ಲಿ ನಮ್ಮ ದೇಶ ಯಾವ ಮಟ್ಟದಲ್ಲಿ ಇರುತ್ತೋ ಅದು ಬರುವಂಥ ಈ 5 ವರ್ಷದಿಂದ ಕರ್ನಾಟಕ ರಾಜ್ಯದಿಂದನೇ ಪ್ರಾರಂಭ ಆಗುತ್ತೆ. ಹಾಗೆ ಇವತ್ತು ನಮ್ಮ ವಿಜಯನಗರಕ್ಕೂ ಅಮೃತ ಕಾಲ ಸ್ಟಾರ್ಟ್ ಆಗಿದೆ. ಆದರೆ ಸ್ಟಾರ್ಟ್ ಆದಮೇಲೆ ಅಮೃತ ಕಾಲ ಪ್ರಾರಂಭ ಆಗಬೇಕಂದಾಗ ನಾವು ನಮ್ಮ ನಮ್ಮ ಕಾರ್ಯಕರ್ತರನ್ನು ನೋಡಿಬಿಟ್ಟು ನಾವು ಬಹಳ ಆರೋಗ್ಯಕರವಾದಂಥ ವಾತಾವರಣ ಇದೆ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ರೆ ಆಗಲ್ಲ ಅನ್ನೋ ಒಂದು ಪದವನ್ನು ಬಳಸಿದ್ದಾರೆ. ನಮ್ಮ ಕಾರ್ಯಕರ್ತರು ಏನು ಮಾಡಬೇಕು, 10ನೇ ತಾರೀಕು ಮತದಾರರನ್ನು ಕರ್ಕೊಂಡು ಬೂತಿಗೆ ಹೋಗಿ ಮತದಾನ ಮಾಡಿದ ನಂತರನೇ ನಮ್ಮ ಅಮೃತ ಕಾಲ ಪ್ರಾರಂಭ ಆಗೋದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಕಾರ್ಯಕರ್ತರನ್ನ ಸಭೆಯಲ್ಲಿ ನೋಡಿ ಅತಿ ಹೆಚ್ಚಿನ ಆತ್ಮವಿಶ್ವಾಸ ಬೆಳೆಸ್ಕೋಬಾರ್ದು. ನಾವು ಏನು ನಮ್ಮ ಸೈನ್ಯ ಹೆಂಗಿದೆ, ನಮ್ಮ ಪಡೆ ಹೆಂಗಿದೆ, ನಮ್ಮ ವ್ಯವಸ್ಥೆ ಹೆಂಗಿದೆ, ಇದೆಲ್ಲ ಒಂದು ಕಡೆ. ನಾವೆಲ್ಲರೂ 10ನೇ ತಾರೀಕು ನಾವು ಎಷ್ಟೇ ಕಾರ್ಯಕರ್ತರ ಮನೆಗೆ ಹೋಗಿ ಮನವೊಲಿಸಿ ಮನಸ್ಸನ್ನು ಗೆದ್ದು ನಾವು ಮತ್ತೆ ಮನೆಗೆ ಹೋಗೋದಲ್ಲ, 10ನೇ ತಾರೀಕು ಅವರ ಮತದಾರರನ್ನು ಕರ್ಕೊಂಡು ಹೋಗಿ ಆ ನಿಮ್ಮ ನಿಮ್ಮ ಬೂತ್ಗಳಲ್ಲಿ ಮತದಾನ ಹಾಕಿಸಿದಾಗ ಮಾತ್ರ ನಾವು ಏನು ಸಂಕಲ್ಪ ಅಂದ್ಕೊಂಡಿದ್ದೀವೋ, ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಸಂದೇಶ ನಾವು ಅದು ಸಂಕಲ್ಪ ಅಂಥೇಳಿ ಅಂದ್ಕೊಂಡು ನಮ್ಮ ಕೆಲಸ ನಾವು ಬೂತಲ್ಲಿ ಆ ಮತದಾನದ ಮುಖಾಂತರ ಹಾಕಿದರೆ ಮಾತ್ರ ಅವರು ಹೇಳಿರ್ತಕ್ಕಂಥ ವಿಚಾರಗಳಿಗೆ ನಾವು ನ್ಯಾಯ ಕೊಟ್ಟ ಹಾಗೆ ಆಗುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೇನೆ. ಹೌದಿಲ್ಲ, ತಲೆಯ ಮೇಲೆ ಬಟ್ಟೆ ಗಂಟು ಹೊತ್ತುಕೊಂಡು ಬಡ ಸಮುದಾಯದ ಏರಿಯಾ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಟ್ಟೆ ಮಾರಿಕೊಂಡು ಬದುಕು ನಡೆಸುತ್ತಿರುವ ಅಲೆಮಾರಿ ಸಮುದಾಯದ ಬಟ್ಟೆ ವ್ಯಾಪಾರಿಗಳಿಗೆ ಪೊಲೀಸರಿಂದ ವಿನಾಕಾರಣ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಚುನಾವಣೆಗಿಂತ ಮೊದಲು ಬದುಕುವ ಹಕ್ಕು ನೀಡಬೇಕಾದ ಅವಶ್ಯವಿದೆ ಎಂದು ಹಿಂದುಳಿದ ವರ್ಗಗಳ ನಾಯಕ ಸಿಎಸ್ ದ್ವಾರಕಾನಾಥ್ರವರು ಪೊಲೀಸ್ ಇಲಾಖೆ ಹಾಗೂ ಸರ್ಕಾರಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಂಬುನಾಥ ಹಳ್ಳಿ ಅಲೆಮಾರಿ ಸಮುದಾಯಗಳು ವಾಸಿಸುವ ಟೆಂಟ್ಗಳಿಗೆ ಆಗಮಿಸಿದ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ಘಟಕದ ಅಧ್ಯಕ್ಷರೂ ಆಗಿರುವ ಸಿಎಸ್ ದ್ವಾರಕಾನಾಥ್ರವರು ಬಟ್ಟೆ ಮಾರಾಟಗಾರರೊಂದಿಗೆ ಕಲಕಾಲ ಚರ್ಚಿಸಿ ಪೊಲೀಸರಿಂದ ಕಿರುಕುಳ ನೀಡಲಾಗುತ್ತಿದೆ ಎನ್ನಲಾದ ವಿಷಯದ ಕುರಿತು ಮಾಹಿತಿಯನ್ನ ಪಡೆದರು. ಇನ್ನೇನು ಮೈ ಮೇಲೆ ಕೈ ಹಾಕಿ ಆಟದ ಗಬ್ಬದ ಅಂತ ಬೇಕಿತ್ತು ನೋಡೋರು, ಅಷ್ಟು ದೌರ್ಜನ್ಯ ಮಾಡ್ತಾರೆ ಅವರು.
ಅಷ್ಟ ಜನ ಇದರಲ್ಲಿ ಮತ್ತೆ ಯಾರು ಏನು ಮಾತಾಡಿಲ್ಲ ಮತ್ತೆ ಕಾಟಿ ಬಟ್ಟೆ ಅರಲ್ಲ ಅವರು ವೈಟ್ ಬಟ್ಟೆ ಹಾಕೊಂಡಿದ್ರು ನಾವು ಸಿಐಡಿಗಳು ಸಿವಿಲ್ ಪೊಲೀಸ್ ಏನು ಅವೆಲ್ಲ ಗೊತ್ತಿಲ್ಲ ಅಷ್ಟು ಇದು ಮಾಡ್ತಾರೆ ಮೇಡಮ್ ನಿನ್ನ ಎಷ್ಟು ಹತ್ರ ಕೂಡ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೇರ ಮಾಡುವುದು ನಮ್ಮನ್ನ ಏನು ಇದು ಮಾಡಿಲ್ಲ ಒಟ್ಟು ನಮ್ಮ ಮಾಲೆಲ್ಲ ಕಿತ್ತುಬಿಟ್ಟಾರೆ ಎಲ್ಲ ಎಲ್ಲ ಕಿತ್ತುಬಿಟ್ಟಾರೆ ಸೀರೆ ಎಲ್ಲ ತೋರಿಸ್ಕೊಂತಾರೆ ಅವ್ರು ರೇಟ್ ಹೆಂಗೆ ಬಿದ್ದವ ಅಂತ ಹೇಳ್ತಾರೆ ನೀವು ಗೌರ್ಮೆಂಟ್ ಬಿಲ್ ತಗೊಂಡ್ಬರ್ರಿ ಅಂತ ಹೇಳ್ತಾರೆ ನಾವೆಲ್ಲ ತರೋ ನಾವೆಲ್ಲ ಇರೋ ಇಷ್ಟು ಮಾಲ್ ಇಷ್ಟು ಮಾಲಿಗೆ ಸರ್ ದಿನ ಮಾಲಲ್ಲ ಸರ್ ಡೈಲಿ ಒಂದು 500 1000 ವ್ಯಾಪಾರ ಆಗ್ತೈತಿ ಅಲ್ಲಿ ಅಲ್ಲಿಗೆ ಹಾಕ್ಸ್ಕೊಂಬತ್ತೀವಿ ಆಗ್ಲಲ್ಲ ಅಡ್ಡಾಡಿದ್ರೆ 200 ರೂಪಾಯಿ ಕೂಲಿ ಉಳಿಯಂಗಿಲ್ಲ ಆದ್ರೆ ಉಳಿತೈತೆ ಆಗ್ಲಿದ್ರೆ ಇಲ್ಲ 300 200 ರೂಪಾಯಿ ಬರೀ ಚಾರ್ಜಿಗೆ ಆಗ್ಬಿಡ್ತೈತೆ ನೋಡಿ ನಿಮಗೆಲ್ಲ ಸಿಕ್ಕಾಪಟ್ಟೆ ಚಾರ್ಜ್ ಐತೆ ರೇಟ್ ಅದಕ್ಕೋಸ್ಕರ ನಾವು 100 200 ರೂಪಾಯಿದಾಗ ಜೀವನ ಮಾಡ್ಕೊಂಡು ತಿಂತೀವಿ ಅವ್ರು ಆದ್ರೂ ಕೂಡ ಇಷ್ಟು ಮಾಡ್ಯಾರ ನೋಡಿ ಬನ್ನಿ ಬಳಿಕ ಮಾತನಾಡಿದ ಅವರು ಸಂತೆ ಹಾಗೂ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆಗಳನ್ನು ಖರೀದಿಸಿ ತಲೆಯ ಮೇಲೆ ಹೊತ್ತು ಗ್ರಾಮಾಂತರ ಹಾಗೂ ಬಡ ಸಮುದಾಯಗಳು ವಾಸಿಸುವ ಪ್ರದೇಶದಲ್ಲಿ ಬಟ್ಟೆ ಮಾರಿ ಹೊಟ್ಟೆಯನ್ನ ತುಂಬಿಸಿಕೊಂಡು ಬದುಕುತ್ತಿರುವ ಅಲೆಮಾರಿ ಬಟ್ಟೆ ವ್ಯಾಪಾರಿಗಳಿಗೆ ಪೊಲೀಸರು ಜಿಎಸ್ಟಿ ಕಟ್ಟಬೇಕೆಂದು ಹೇಳುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಟೆಂಟ್ಗಳಲ್ಲಿ ವಾಸಿಸುತ್ತಿರುವ ಇವರಿಗೆ ಮೊದಲು ಬದುಕಲು ಬಿಡಬೇಕು ಬದುಕುವ ಹಕ್ಕು ನೀಡಬೇಕೆಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಇದು ಸುಡಗಾಡಿಸಿದ್ರ ಚಂಬನಾಥನಹಳ್ಳಿ ಆಶ್ರಯ ಕಾಲೋನಿ ಇದು ಹೊಸಪೇಟೆಯ ಹೊರವಲಯದಲ್ಲಿದೆ ಇಲ್ಲಿ ಎಲ್ಲ ಟೆಂಟ್ಗಳು ಹಾಕೊಂಡು ಇಲ್ಲಿ ಸುಡಗಾಡಿಸಿದ ಜನಾಂಗದವರು ಅಲೆಮಾರಿಗಳು ಇವತ್ತು ಬದುಕ್ತಾ ಇದ್ದಾರೆ ಅವ್ರದ್ದು ಹೊಟ್ಟೆಪಾಡು ಏನಪ್ಪ ಅಂತ ಹೇಳಿದ್ರೆ ಅವ್ರದ್ದೆಲ್ಲ ಹೊಟ್ಟೆಪಾಡನ್ನೆಲ್ಲ ಮೊದಲು ಕಿತ್ಕೊಂಡಿದ್ದಾಗಿದೆ ಈಗ ಉಳಿದಿರುವಂಥದ್ದು ಏನು ಅಂತಂದರೆ ಅಲ್ಲಿ ಇಲ್ಲಿ ಒಂದಷ್ಟು ಸಂತೆಯಲ್ಲಿ ಅಲ್ಲಿ ಬಟ್ಟೆ ತರ್ತಾರೆ ಆ ಬಟ್ಟೆ ತಗೊಂಡು ಈ ಕಾಲೋನಿಗಳಲ್ಲಿ ಇನ್ನೇನು ಶ್ರೀಮಂತರ ಕಾಲೋನಿಗಳಿಗೆ ಹೋಗ್ಬಿಟ್ಟಿದ್ದು ಮಾರೋಕ್ಕಾಗಲ್ಲ ಮತ್ತೆ ಬಡವರ ಕಾಲೋನಿಗಳಿಗೆ ಹೋಗ್ಬಿಟ್ಟು ಇವುಗಳನ್ನೆಲ್ಲ ಮಾರಾಟ ಮಾಡ್ತಾರೆ ಆದರೂ ಅವ್ರು ಬದುಕವು ಅಂದರೆ ಅವರೊಂದು 500 ರೂಪಾಯಿ ದುಡಿದಿದ್ದು ಅಂತ ಹೇಳಿದ್ರೆ ಆ ಬಿಸಿಲಲ್ಲಿ ಓಡಾಡಿದ್ದು ಅಂದರೆ ಕೇವಲ 100 ರೂಪಾಯಿ ಉಳಿಯುತ್ತೆ 100 ರೂಪಾಯಿ 50 ರೂಪಾಯಿ ಅವ್ರಿಗೆ ಉಳಿಯುತ್ತೆ ಒಂದೊಂದು ಸಾರಿ ಅದು ವ್ಯಾಪಾರ ಕೂಡ ಆಗಲ್ಲ ಇಂಥ ಸಂದರ್ಭದಲ್ಲಿ ಈ ಥರದ ಎತ್ಕೊಂಡು ತಲೆ ಮೇಲೆ ಇಷ್ಟು ಭಾರ ಹೊತ್ಕೊಂಡು ಹೋಗ್ತಾ ಇದ್ದಂತಹ ಹೆಣ್ಮಕ್ಳನ್ನು ಆ ಪೊಲೀಸರು ಹಿಡಿದು ನೀವು ಎಷ್ಟು ಇದಕ್ಕೆಲ್ಲ GST ಕಟ್ಟಬೇಕು ಅಂತ ಹೇಳಿದರು ಅವ್ರಿಗೆ GST ಅಂದರೆ ಏನು ಅಂತಲೇ ಗೊತ್ತಿಲ್ಲ ನೀವು GST ಕಟ್ಟಬೇಕು ಇದು ಕೇಂದ್ರ ಸರ್ಕಾರದಿಂದ ಆಜ್ಞೆ ಆಗಿದೆ ನೀವು ಕೂಡ ಕಟ್ಟಬೇಕು ಅಂತ GST ಈ ಮಾಲ್ಗೆ ಸಂತೆಯಲ್ಲಿ ತಂದಿರೋ ಮಾಲು ಬಟ್ಟ ದಟ್ಟ ದರಿದ್ರಿಗೆ ಮಾಡ್ತಾ ಇರೋಂಥ ಮಾಲ್ಗೆ ಎಲ್ಲಿಂದ ನೀವು GST ತರ್ತೀರಿ ಅವ್ರನ್ನ ನಿನ್ನೆನೂ ಒಂದು ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ಕೊಂಡು ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಊಟ ನೀರು ಕೂಡ ಕೊಡದೆ ಅವ್ರನ್ನ ಅಲ್ಲಿ ಕೂರಿಸ್ಕೊಂಡು ಹಿಂಸೆ ಕೊಟ್ಟು ಕಳಿಸಿದ್ದಾರೆ ಬಾಯಿಗೆ ಬಂದಾಗ ಮಾತಾಡಿ ಕಳಿಸಿದ್ದಾರೆ ಇವತ್ತು ಆ ಹೆಣ್ಮಕ್ಳನ್ನು ಇನ್ನೊಂದಷ್ಟು ಜನ ಹೆಣ್ಮಕ್ಳನ್ನು ಇವತ್ತು ಕೂಡ ಬಿಳಿ ಡ್ರೆಸ್ಸಲ್ಲಿ ಬಂದು ಅದೇ ಪೊಲೀಸರು ಇವತ್ತು ಕೂಡ GST ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡ್ತಾ ಇದ್ದಾರೆ ಹೆಂಗೆ ಬದುಕಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಈ ಟೆಂಟ್ಗಳಲ್ಲಿರುವಂಥವ್ರಿಗೆ ಒಂದು ಮನೆ ಕೊಡೋಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ಈ ಇಲ್ಲಿ ಬದುಕುವಂಥವ್ರಿಗೆ ಬದುಕು ಕೂಡ ಕೊಡೋದಕ್ಕೆ ಅವ್ರ ಪಾಡಿಗೆ ಅವ್ರು ಬದುಕ್ತಾ ಇದ್ರು ಕೂಡ ಬಿಡ್ತಾ ಇಲ್ಲ GST ಹಾಕಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಅವ್ರಿಗೆ GST ಹಾಕಬೇಕು ಏನು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಭಾಳ ನೋವಿನ ವಿಷಯ ಇದು ಇದು ಎಲ್ಲರೂ ಕೂಡ ಇದನ್ನು ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಈ ಚುನಾವಣೆ ಗಿನಾವಣೆ ಇದು ಯಾವುದು ಕೂಡ ಇಂಪಾರ್ಟೆಂಟ್ ಅಲ್ಲ ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಇವ್ರ ಬದುಕುಗಳು ಇಂಪಾರ್ಟೆಂಟ್ ಅದನ್ನು ಎಲ್ಲರೂ ಕೂಡ ಈ ವಿಷಯದಲ್ಲಿ ಧ್ವನಿ ಎತ್ತಬೇಕು ಪಾಪ ಈ ಅಸಹಾಯಕರ ಪರವಾಗಿ ನಾವೆಲ್ಲರೂ ಕೂಡ ಮಾತಾಡಬೇಕು ಈ ಅನ್ಯಾಯವನ್ನು ನಿಜವಾಗಿ ಖಂಡಿಸಬೇಕು ಅಂತ ಹೇಳಿದ ನಿಮ್ಮ ಮೂಲಕ ಹೇಳಿಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ HR ಗವಿಯಪ್ಪನವರು ಗ್ರಾಮಾಂತರ ಪ್ರದೇಶಗಳಲ್ಲಿ ಸಂಚರಿಸಿ ಬಿರುಸಿನ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದಾರೆ ಹೀಗೆ ಹಂಪಿ ರಸ್ತೆ ಹೊಸ ಮಲಪನಗುಡಿಗೆ ತೆರಳಿದ ಕಾಂಗ್ರೆಸ್ ಅಭ್ಯರ್ಥಿ ಗವಿಯಪ್ಪನವರು ರೋಡ್ ಶೋ ನಡೆಸುವ ಮೂಲಕ ಮತಯಾಚಿಸಿದರು ಹೀಗೆ ಹಂಪಿ ರಸ್ತೆ ಹೊಸ ಮಲಪನಗುಡಿಗೆ ಆಗಮಿಸಿದ ಕಾಂಗ್ರೆಸ್ ಅಭ್ಯರ್ಥಿ HR ಗವಿಯಪ್ಪನವರನ್ನ ಇಲ್ಲಿನ ಮುಖಂಡರಿಂದ ಸ್ವಾಗತಿಸಿ ಬೆಂಬಲ ಸೂಚಿಸಿದರು ಅದೇ ರೀತಿ ಮಹಿಳೆಯರು ಆರತಿ ಬೆಳಗಿಸಿ ತಿಲಕವನ್ನಿರಿಸಿ ಪುಷ್ಪನಮನ ಮಾಡುವ ಮೂಲಕ ಗ್ರಾಮಕ್ಕೆ ಸ್ವಾಗತಿಸಿಕೊಂಡರು ಬಳಿಕ ಇಲ್ಲಿನ ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಗೆಲುವಿಗಾಗಿ ಪ್ರಾರ್ಥಿಸಿದರು ನಂತರ ಗಲ್ಲಿಗಳಲ್ಲಿ ಸಂಚರಿಸಿ ಕಾಂಗ್ರೆಸ್ ಪಕ್ಷದಿಂದ ಹೊರತಂದಿರುವ ಗ್ಯಾರಂಟಿ ಕಾರ್ಡ್ ಯೋಜನೆ ಜಾರಿಗೊಂಡಲ್ಲಿ ಬಡತನ ನಿವಾರಣೆಯಾಗಲಿದೆ ಹಾಗಾಗಿ ಕ್ಷೇತ್ರ ಸೇರಿದಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕೆಂದು ಮತಯಾಚಿಸಿದರು
ಅದೇ ರೀತಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಬೆಂಬಲಿಗರೊಂದಿಗೆ ರೋಡ್ ಶೋ ನಡೆಸಿ ಮತಯಾಚಿಸಿದರು ವರ್ಷದಿಂದ ಪಕ್ಷದಲ್ಲಿ ಸಕ್ರಿಯವಾಗಿ ಕಾರ್ಯಪ್ರವೃತ್ತಗೊಂಡಿರುವ ಬಿಜೆಪಿ ಅಭ್ಯರ್ಥಿ ಸಿದ್ಧಾರ್ಥ ಸಿಂಗ್ ರವರು ಗ್ರಾಮ ವಾಸ್ತವ್ಯ ಕೈಗೊಳ್ಳುವ ಮೂಲಕ ಮತದಾರರ ಮನದಾಳದಲ್ಲಿದ್ದಾರೆಂದು ಹೇಳಲಾಗುತ್ತಿದೆ. ಹೀಗೆ ಹೊಸೂರು ಸೇರಿದಂತೆ ಮಾಗಾಣಿ ಪ್ರದೇಶಗಳಲ್ಲಿ ಸಂಚರಿಸಿ ಮತಯಾಚನೆ ಮಾಡಿದ್ದಾರೆ. ಹೀಗೆ ಪ್ರಚಾರಕ್ಕೆಂದು ಹೊಸೂರು ಗ್ರಾಮಕ್ಕೆ ತೆರಳಿದ ಸಿದ್ಧಾರ್ಥ ಸಿಂಗ್ ರವರನ್ನ ಹೊಸೂರು ಗ್ರಾಮಸ್ಥರಿಂದ ಸ್ವಾಗತಿಸಿಕೊಂಡು ಬೆಂಬಲ ಸೂಚಿಸಲಾಯಿತು. ಹೀಗೆ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿದ ಸಿದ್ಧಾರ್ಥ ಸಿಂಗ್ ರವರು ಮತದಾತ ಪ್ರಭುಗಳಲ್ಲಿ ಮತ ಯಾಚಿಸಿದರು. ಬಳಿಕ ಹೊಸೂರಮ್ಮ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಗೆಲುವಿಗಾಗಿ ಪ್ರಾರ್ಥಿಸಿದರು. ನಂತರ ಹಾನಗಲ್ ಮಾಗಣಿಗೆ ತೆರಳಿದ ಸಿದ್ಧಾರ್ಥ ಸಿಂಗ್ ರವರನ್ನ ಇಲ್ಲಿನ ಮುಖಂಡರಿಂದ ಹಾರ ಹಾಕಿ ಸ್ವಾಗತಿಸಿಕೊಂಡ್ರೆ ಮಹಿಳೆಯರು ಆರತಿ ಬೆಳಗ್ಗೆ ತಿಲಕ ಇರಿಸುವ ಮೂಲಕ ಸ್ವಾಗತಿಸಿಕೊಂಡು ಬೆಂಬಲ ಸೂಚಿಸಿದರು. ದಿನಾಂಕ 26ರಂದು ಕಮಲಾಪುರಕ್ಕೆ ತೆರಳಿ ಮೂರನೇ ವಾರ್ಡ್ ಸೇರಿದಂತೆ ವಿವಿಧ ಕೇರಿಗಳಲ್ಲಿ ಸಂಚರಿಸಿ ಮತಯಾಚಿಸಿದರು. ಆನಂದ್ ಸಿಂಗ್ ಅವರು ಯಾವ ರೀತಿ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿದ್ರು ಅವ್ರಿಗಿಂತ ಒಂದು ಪಟ್ಟು ಹೆಚ್ಚು ಶ್ರಮ ಹಾಕಿ ನಮ್ಮ ಕ್ಷೇತ್ರದ ಜನತೆಗೆ ಸೇವೆ ಸಲ್ಲಿಸ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ.
आनंद सिंग आडळित शैलियल्लि ದಿನಕ್ಕೆ 8 ರಿಂದ 10 ತಾಸು ಕೆಲಸ ಮಾಡಿದ್ರೆ ಯುವಕನಿರೋದ್ರಿಂದ ದಿನಕ್ಕೆ 14 ರಿಂದ 16 ತಾಸು ಕೆಲಸ ಮಾಡೋ ಸಹಸಕ್ಕೆ ಕೈ ಹಾಕ್ತೀನಿ ಇವತ್ತು ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಕಾಣಬೇಕು ಅಂತ ಹೇಳಿ 15 ವರ್ಷದಿಂದ ಆನಂದ್ ಸಿಂಗ್ ಅವರು ಪ್ರಾಮಾಣಿಕವಾಗಿ ನಿಷ್ಠೆಯನ್ನು ಕಾಪಾಡಿಕೊಂಡು ತಮ್ಮೆಲ್ಲರ ನಿರೀಕ್ಷೆ ತಕ್ಕ ಹಾಗೆ ಅವರು ಸೇವೆ ಸಲ್ಲಿಸಿಕೊಳ್ತಾ ಬರ್ತಿದ್ದಾರೆ ಅದರ ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ವಿಜಯನಗರ ಕ್ಷೇತ್ರದ ಆರೋಗ್ಯದ ವ್ಯವಸ್ಥೆಗಳಲ್ಲಿ ಸುಧಾರಣೆ ಕಾಣಬೇಕು ಅಂತ ಹೇಳಿ ಇವತ್ತು 100 ಹಾಸಿಗೆ ಆಸ್ಪತ್ರೆಯನ್ನ ಮೇಲ್ದರ್ಜಿಸಿ 300 ಹಾಸಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಪರಿವರ್ತನೆ ಆಗಿರತಕ್ಕಂತ ವಿಚಾರ ಇವತ್ತು ನಾವು ನೋಡ್ತಾ ಇದೀವಿ ಮೊನ್ನೆ ಪ್ರಗತಿಯ ಪರಿಶೀಲನೆ ಮಾಡಲಿಕ್ಕೆ ಹೋದಾಗ ಅವಾಗಲೇ ಎರಡು ಅಂತಸ್ತು ಕಟ್ಟಡ ವೇಗವಾಗಿ ನಿರ್ಮಾಣ ಆಗಿದೆ ನನ್ನ ಕೆಲವು ಕಲ್ಪನೆಗಳು ಇದ್ದಾವೆ ಮುಂದೆ ಬರುವಂತ ದಿನಗಳಲ್ಲಿ ಆ ಒಂದು ಆಸ್ಪತ್ರೆ ಬರೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿ ಉಳಿಬಾರದು ಆ ಒಂದು ಪ್ರದೇಶದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮತ್ತೆ ಒಂದು ನರ್ಸಿಂಗ್ ಕಾಲೇಜ್ ಬರಬೇಕು ಅನ್ನೋ ಒಂದು ಕನಸು ಏನು ಆನಂದ್ ಸಿಂಗ್ ಅವರದಿದೆ ಆ ಕನಸನ್ನು ನೆನೆಸ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ ಈಗ ಕಾಣಿಯಾದ ಬಾಲಕನ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ ಈ ಭಾವಚಿತ್ರದಲ್ಲಿರುವ 14 ವರ್ಷದ ಓಂಕಾರ ಎಂಬ ಬಾಲಕ ದಿನಾಂಕ 17 ರಿಂದ ಹೊಸಪೇಟೆಯ ತಳವಾರಿಕೇರಿಯಿಂದ ಕಾಣಿಯಾಗಿದ್ದಾರೆ ವಾಸವಿ ಹೈಸ್ಕೂಲ್ನಲ್ಲಿ 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಓಂಕಾರ ದಿನಾಂಕ 17 ರಂದು ಬೆಳಗ್ಗೆ ಆಟವಾಡಲು ತೆರಳಿ ರಾತ್ರಿ 8 ಗಂಟೆಗೆ ಮನೆಗೆ ಬಂದ ವೇಳೆ ಈತನ ಚಿಕ್ಕಮ್ಮ ಓದು ಬರಹ ಬಿಟ್ಟು ರಾತ್ರಿವರೆಗೆ ಆಟವಾಡಲು ಹೋಗಿದ್ದೀಯಲ್ಲ ಎಂದು ಬುದ್ಧಿಮಾತು ಹೇಳಿದ್ದಾರೆ ಇಷ್ಟಕ್ಕೆ ಬೇಸರಗೊಂಡ ಓಂಕಾರ್ ಮನೆ ಬಿಟ್ಟು ಹೋಗಿದ್ದಾನೆಂದು ಈತನ ಚಿಕ್ಕಮ್ಮ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಓಂಕಾರ್ನನ್ನ ಹುಡುಕಿ ಕೊಡುವಂತೆ ನಾಪತ್ತೆ ಪ್ರಕರಣ ದಾಖಲಿಸಿದ್ದಾರೆ ಈ ಭಾವಚಿತ್ರದಲ್ಲಿರುವ 14 ವರ್ಷದ ಓಂಕಾರ್ ಎಂಬ ಬಾಲಕ ಯಾರಿಗಾದರೂ ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ ಇದೀಗ ಮತ್ತೊಂದು ಪೊಲೀಸ್ ಪ್ರಕಟಣೆ ಎಷ್ಟೇ ಹಳೆಯ ಬಂಗಾರವಿರಲಿ ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ ಇಲ್ಲಿ ತಾಯಿ ನಾನು ಪೊಲೀಸ್ ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ ಹಾಕಿ ಹಾಕಿ ಪರ್ಸ್ನಲ್ ಇಡೋಣ ಅಲ್ಲೇ ಮುಂದ್ಗಡೆ ಆಗಿದೆ ಇತ್ತುಗಳಿ ತಾಯಿ ನಾನು ಬರ್ತೀನಿ ಈ ಕಡೆಯಿಂದ ಹೋಗಿ ಮೋಸದ ಸಂಗತಿ ನಿಮಗೂ ನಡೆಯಬಹುದು ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ರಾಜ್ಯ ಬಿಜೆಪಿ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಪಟ್ಟಣ ಪೊಲೀಸ್ ಠಾಣೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ ನಾನು ತೇಜಸ್ವಿನಿ ಪಿ ಪಾಟೀಲ್ ನಮಸ್ಕಾರ